ಸರ್, ಈಗ ಅವರು ಬ್ಯಾಕ್ ಪೇನಿಂದ ಬಳಲ್ತಿರೋದು ನೋಡಿದಾಗ ಎಷ್ಟು ಬೇಜಾರಾಗುತ್ತೆ ನಿಮಗೆ? ಇದು ಎಲ್ಲ ಹೀರೋಗಳಿಗೂ ಆಗಿರೋದೆಮ್ಮ, ಇದು ಎಲ್ಲ ಹೀರೋಗಳಿಗೂ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ಬರ್ಬೇಕಾದ್ರೆ ಏನಾಗುತ್ತೆ, ತುಂಬ ಡೆಡಿಕೇಟೆಡಾಗಿ ಹಾರ್ಡ್ ವರ್ಕ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಹಸಿವಿನಲ್ಲಿ ಏನಾಗಿರುತ್ತೆ, ಇದು ಒಂದ್ಸಲಿ ನಾನು ಹೇಳಬೇಕು ಅನ್ನೋ ಆಸೆ, ಹಸಿವಿನಲ್ಲಿ ಏನಾಗಿರುತ್ತೆ, ನಾನು ಹೆಸರು ಮಾಡಬೇಕು ಅನ್ನೋ ಆಸೆಲಿ ಏನಾಗಿರುತ್ತೆ, ನಾನು ದುಡ್ಡು ಮಾಡಬೇಕು ಅನ್ನೋ ಆಸೆಲಿ ಏನಾಗಿರುತ್ತೆ, ನಾನು ನನ್ನ ಸ್ಥಾನವನ್ನು ಸಂಪಾದನೆ ಮಾಡಬೇಕು ಅನ್ನೋ ಆಸೆಲಿನಾಗಿರುತ್ತೆ. ಫೈಟ್ ಮಾಡ್ಬೇಕಾದ್ರೆ ಬೆಡ್ ಹಾಕಿರ್ತೀವೋ, ಇಲ್ಲ ಅಂತಂದರೆ ಮೇಲಿಂದ ಬೀಳ್ಬೇಕಾದ್ರೆ ನಾವು ಕಾರ್ಟೂನ್ ಬಾಕ್ಸಸ್ಸು ಸೇಫ್ಟಿ ಹಾಕಿರ್ತೀವೋ, ಏನೂ ನೋಡಲ್ಲಮ್ಮ ಈ ಜೀವಗಳೆಲ್ಲ. ಮೇಲಿಂದ ಬಿದ್ದುಬಿಟ್ಟಿರ್ತಾರೆ. ನಮಗೂ ಹಸುವಿನಲ್ಲಿ ಆಸೆ, ಹೆಸರು ಮಾಡಬೇಕು ಅನ್ನೋ ಆಸೆಯಲ್ಲಿ, ಸಾರ್ ಬನ್ನಿ ಸಾರ್ ಅದಕ್ಕೆ ಹೋಗ್ತೀವಿ, ಕಮಾನ್ ಸಾರ್ ಯಾರೂ ಮಾಡಿಲ್ದಿರೋದ 30 ಬನ್ನಿ ಸಾರ್ ಅವ್ನು ಜಂಪ್ ಮಾಡೋದು, ಇದೆಲ್ಲ ಹೇಳ್ಬಿಡ್ತೀವಿ. ಇದೆಲ್ಲ 40 ನಂತರ 50 ನಂತರ ಕಾಟ ಶುರು ಆಗುತ್ತೆ. ನಾನು ನನ್ನ ಕಣ್ಣಾರ ನಾನು ನೋಡಿದ್ದೆ, ನನ್ನ ಯಜಮಾನರು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಡನ್ನಾಗಿ ವಿಷ್ಣು ಸಾರು ತಮ್ಮ ಇದಿರುತ್ತಲ್ಲ ಮಂಡಿ ಸ್ಲಿಪ್ ಆಗ್ಬಿಡೋದು. ಅವರು ಫೈಟ್ ಮಾಡಬೇಕಾದ್ರೆ ನೀವು ನಂಬ್ತಿರೋ ಇಲ್ವೋ ಏನಿಲ್ಲ ಅಂತಂದರು 8-9 ಇದು ಹಾಕೋರು. ಅದೇನಂತಾರೆ, ಅದೇನು ನೀ ಕ್ಯಾಪ್ಸ್ ಅಂತ ಬರುತ್ತೆ, ಇವಾಗಲಾದರೂ ಸೇಫ್ಟಿಗೆ ಅಂತ ಚೆನ್ನಾಗಿದೆ. ನೀ ಕ್ಯಾಪ್ಸನ್ನ 8-9 ಒಂದ್ರ ಮೇಲೆ ಒಂದು ಹಾಕಿ ಗಟ್ಟಿ ಮಾಡ್ಕೊಂಡು ನಿಂತು ದೆನ್ ಹ್ಯೂಸ್ ಟು ಫೈಟ್. ಅವ್ರಿಗೆ ಮಂಡಿ ಪ್ರಾಬ್ಲಮ್ಗಳಾಗ್ಬಿಡುತ್ತೆ, ಬೆನ್ನು ನೋವು, ಎಲ್ಲೋ ಬೆನ್ ಕ್ಯಾಚ್ ಆಗಿಬಿಡುತ್ತೆ, ಈ ಥರದ್ದೆಲ್ಲ ಇರುತ್ತೆ. ನಂಗೆ ನೋವೇನು ಅಂತಂದರೆ ಈಗ ಎಸ್ಪೆಷಲಿ ಇದೇನೋ ಇದಾಯ್ತಲ್ಲ, ಇದಕ್ಕೆ ಮುಂಚೆ ಅವ್ರು ನೋವು ಹೇಳ್ಕೊಂಡಿರಲಿಲ್ಲ, ಯಾರ ಹತ್ರನೂ ಏನೂ ಹೇಳ್ಕೊಂಡಿರಲಿಲ್ಲ, ಅವ್ರ ಪಾಡಿಗೆ ಅವ್ರು ಅನುಭವಿಸಿದ್ರು ಅನಿಸುತ್ತೆ. ಈಗ ಈ ಒಂದು ಇದರಲ್ಲಿತ್ತಲ್ಲ, ಸೆರೆವಾಸ ಟೈಮ್ನಲ್ಲಿತ್ತಲ್ಲ, ಅದು ಜಾಸ್ತಿ ಆಗಿದೆಯೋ, ಅಲ್ಲೇನು ಕಲ್ಗೋಡೇನೋ ಇಲ್ಲ ಕಲ್ ಮಂಚನೋ ಅದೇನೋ ಗೊತ್ತಿಲ್ಲ, ಅದು ಒಂಚೂರು ಹೆಚ್ಚು ಕಮ್ಮಿ ಮಾಡಿದೆ. ನೋವೇನು ಅಂತಂದರೆ ಒಳ್ಳೆಯ ರೀತಿಯಲ್ಲಿ ಅವ್ರು ಅದನ್ನೂ ಕೂಡ ಗೆದ್ದು ಬಂದುಬಿಟ್ರೆ, ಯಾಕೆಂತಂದರೆ ಬ್ಯಾಕ್ ಸರ್ಜರಿ, ಈವನ್ ಐ ಆಮ್ ಹ್ಯಾವಿಂಗ್ ಲಾಟ್ ಆಫ್ ಮೈ ಸ್ಪೈನಲ್ ಪ್ರಾಬ್ಲಮ್ ಇದೆ ಬಿಕಾಸ್ ಆಫ್ ಮೈ ವೆಯ್ಟ್ ಆ್ಯಂಡ್ ಅದರ್ ಥಿಂಗ್ಸ್ ಡಾಕ್ಟರ್ ಸೇಸ್. ಅದಕ್ಕೆ ಅಂತ ಒಂದಷ್ಟು ಎಕ್ಸಸೈಸಸ್ಗಳು ಅದು ಇದೆಲ್ಲ ಮಾಡಿಕೊಂಡು ಫಿಸಿಯೋಥೆರಪಿಗಳೆಲ್ಲ ಮಾಡ್ಕೊಂಡು ಹೋಗಬೇಕಾಗತ್ತೆ. ಬಟ್ ಇದು ತುಂಬ ಕ್ರಿಟಿಕಲ್ ಕಂಡೀಷನಿಗೆ ಬಂದಿರೋದ್ರಿಂದ ಐ ಪ್ರೇಯಿಂಗ್ ಗಾಡ್ ಈ ಒಳ್ಳೆ ಜಾಗದಲ್ಲಿ ಟ್ರೀಟ್ಮೆಂಟ್ ಬೇಗ ಮಾಡಿಸ್ಕೊಂಡು ಅದನ್ನು ಗುಣಮುಖರಾಗಿಬಿಟ್ರೆ ಒಳ್ಳೆಯದು. ಅದರಿಂದ 2-3 ಥರನೂ ಇದೆ ಅಮ್ಮ. ಇನ್ಫ್ಯಾಕ್ಟ್ ಶಾರುಖ್ ಖಾನ್ ಹಿ ವಾಸ್ ಸಫರಿಂಗ್ ಅ ಲಾಟ್ ಬಿಕಾಸ್ ಆಫ್ ಬ್ಯಾಕ್ ಪೇಯ್ನ್ ಆ್ಯಂಡ್ ಹಿ ವಾಸ್ ಸೋ ಅದೇನಂತಾರೆ ಭಯ ಹೆಂಗೆ ಪಡ್ತಾ ಇದ್ರು ಅಂದರೆ ಅದು ನಾಳೆ ಬೆಳಗ್ಗೆ ವ್ಯಕ್ತಿಯನ್ನು ಮತ್ತೆ ತನ್ನ ಕಾಲ ಮೇಲೆ ನಿಲ್ಲಿಸತ್ತೆ, ಸಂಪೂರ್ಣವಾಗಿ ಮಲಗಿಸ್ಬಿಡತ್ತೆ. ಸೊ ಎಲ್ಲರೂ ಹೆದರ್ತಾರೆ. ಇನ್ಫ್ಯಾಕ್ಟ್ ರವಿಚಂದ್ರನ್ ಸರ್ ಈಸ್ ಹ್ಯಾವಿಂಗ್ ದ ಬ್ಯಾಕ್ ಪೇಯ್ನ್. ಅವರು ಒಂದೇ ಮಾತು, ನಾನು ಸಾಹುಕಾರ ಸಿನಿಮಾದಲ್ಲಿ ಅವ್ರಿಗೆ ಆನೆ ಮೇಲೆ ಹತ್ತಿಸ್ಬಿಟ್ವಿ. ನೀವು ಸಾಮಾನ್ಯವಾಗಿ ನೋಡ್ತು ಅಂದರೆ ಆನೆ ನಡಿಬೇಕಾದ್ರೆ 2 ಗೋಣು ಹಿಂಗೆ ಹಿಂಗೆ ಒಂದೊಂದು ಎದ್ದೇಳುತ್ತೆ. ಅವ್ರಿಗೆ ಗೊತ್ತಿಲ್ಲದೆ ಒಂದು ಗೋಣು ಮೇಲ್ಗಡೆ ಹಿಂಗೆ ಹೋಗಿದ ತಕ್ಷಣ ಜೋರಾಗಿ ಕಿರ್ಚ್ಬಿಟ್ರು, ಇಳಿಸಿ ನಂಗೆ ಕೈಲಿ ಆಗ್ತಿಲ್ಲ, ಮೂಳೆ ಹೊಡಿತಿದೆ ಅಂತೇಳಿ. ಆವಾಗ ಕೇಳಿದಾಗ ಅವ್ರು ಅದೊಂದೇ ಮಾತಂದರು, 100% ಯಾವ್ದಾದ್ರು ಡಾಕ್ಟರ್ ಅಶ್ಯೂರೆನ್ಸ್ ಕೊಡ್ತಾರಾ, ನಾನು ಮಾಡಿಸ್ಕೋತೀನಿ ಸರ್, ಗೊತ್ತಿಲ್ಲ ಹೇಗಾಗುತ್ತೋ ಅಂತಾರೆ, ಜೀವನ ತೊಗೊಂಡೋಗಿ ಹೆಂಗೆ ಅವ್ರ ಮುಂದೆ ನಾವು ಮಲ್ಕೊಂಡು ಕೊಡೋದು ಅಂತ ಕೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ದರ್ಶನ್ ಸರ್ಗೆ ಮಾಮೂಲಿ ಸಣ್ಣ ಪುಟ್ಟದಲ್ಲೇ ಈ ಥರ ಆಗಿಬಿಟ್ಟು ಎಕ್ಸಸೈಸಸ್ಸು ಅದು ಇದರಿಂದ ಸರಿ ಹೋಗುತ್ತೆ ಅಂತ ಹೇಳ್ತಾರಾ, ಇಲ್ಲ ಹಿ ಶುಡ್ ಗೋ ಫಾರ್ ಅ ಸರ್ಜರಿ ಅಂತಾರ? ಇಫ್ ಯು ನೀಡ್ಸ್ ಟು ಗೋ ಫಾರ್ ಸರ್ಜರಿ ಅಂತಂದರೆ ದೇವ್ರಿಗೆ ಪ್ರಾರ್ಥಿಸ್ತೀವಿ, ದೇವ್ರ ಮುಂದೆ ದೀಪ ಹಚ್ತೀವಿ, ಲೆಟ್ ಹಿಮ್ ಕಮ್ ಬ್ಯಾಕ್ ಟು ದ ಸೇಮ್ ಓಲ್ಡ್ ಚಾಲೆಂಜಿಂಗ್ ಸ್ಟಾರಾಗಿ ಬರಲಿ, ಅಲ್ಲೂ ಎಲ್ಲವನ್ನು ಗೆದ್ಕೊಂಡ್ಬರಲಿ ಅಂತ. ಬೇಡಪ್ಪ ಅಂದ್ಬಿಟ್ರೆ ದೇವ್ರಿಗೆ ತುಪ್ಪದ ದೀಪ ಹಚ್ಬಿಟ್ಟು ಥ್ಯಾಂಕ್ಸಪ್ಪ ಅಂತ ಹೇಳ್ಬೋಣ ಅಷ್ಟೇ.